ಡಾರ್ಜನ್ ಅಲ್ಲಿ ಹೇಗ್ ಬಂತು ಕೋಟಿ ಕೋಟಿ ಹಣ ಪೊಲೀಸರು ದಾಳಿ ಮಾಡಿದ ವೇಳೆ ಪತ್ತಿಯಾಗಿದೆ ಕಂತೆ ಕಂತೆ ನೋಟ್ ಕೋಟಿ ಕೋಟಿ ಹಣ ನೋಡಿ ಸಿಬ್ಬಂದಿಗಳೇ ಒಂದು ಕ್ಷಣ ದಂಗಾಗಿ ಹೋದ್ರು ಎಲ್ಲಿಂದ ಬರುತ್ತೆ ಲಾಡ್ಜನ್ ಅಲ್ಲಿ ಅಂತ ಸಿಬ್ಬಂದಿಗಳ ಪ್ರಶ್ನೆ ಯಾರು ತಂದಿತ್ತು ಕೋಟಿ ಕೋಟಿ ಹಣ ಅದು ಎಲ್ಲಿಂದ ಬರುತ್ತೆ ದಾಖಲೆ ಬೇಕಲ್ಲ ಕೋಟಿ ಕೋಟಿ ಹಣಕ್ಕೆ ಪೊಲೀಸರು ದಾಳಿ ನಡೆಸಿದ ವೇಳೆ ಲಾಡ್ಜನ್ ಅಲ್ಲಿ ಸಿಕ್ಕಂತ ಹಣ ಇದು ಗಾಂಧಿನಗರದ ಲಾಡ್ಜ್ ಒಂದರಲ್ಲಿ ಪತ್ತೆಯಾಗಿದೆ ಕೋಟಿ ಕೋಟಿ ಹಣ ಪೊಲೀಸರು ಲಾಡ್ಜ್ ಮೇಲೆ ದಾಳಿ ಮಾಡುತ್ತಾರೆ ಹಣವನ್ನ ರೇಡ್ ಮಾಡುತ್ತಾರೆ ಬಟ್ ಸಿಬ್ಬಂದಿಗಳಿಗೆ ಶಾಕ್ ಆಗಿದೆ ಏನಂದ್ರೆ ಎಲ್ಲಿಂದ ಬಂತು ಹಣ ಅಂತ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಶ್ರೀ ಸರಸ್ವತಿ ಲಾಡ್ಜ್ ಕಾಣಿಸ್ತಾ ಇದೆ ಅಲ್ಲಿ ಆ ಲಾಡ್ಜ್ ಅಲ್ಲಿ ಸಿಕ್ಕಿರೋ ಹಣ ಇದು ಗಾಂಧಿನಗರದಲ್ಲಿ ಬಟ್ ಹಣ ಹೆಂಗ್ ಬಂತು ಯಾರು ತಂದಿಟ್ರು ಒಂದೆರಡು ರೂಪಾಯಿ ಅಲ್ಲ ಅಲ್ಲಿ ಸಿಕ್ಕಿರೋದು ಹೋಗ್ಲಿ ಒಂದ್ ಲಕ್ಷ ಎರಡು ಲಕ್ಷನೂ ಅಲ್ಲ ಕೋಟಿ ಕೋಟಿ ಹಣ ಸಿಕ್ಕಿದೆ ಪೊಲೀಸರಿಗೆ ಮಾಹಿತಿ ಹೆಂಗ್ ಬಂತು ರೇಡ್ ಮಾಡ್ತಾರೆ ಅಂದ್ರೆ ಏಕಾಏಕಿ ಸುಖ ಸುಮ್ಮನೆ ದುಡ್ಡಿರೋ ಟೈಮ್ ಅಲ್ಲಿ ಹೆಂಗೆ ರೇಡ್ ಮಾಡೋದಕ್ಕೆ ಸಾಧ್ಯ ಮಾಹಿತಿ ಹೋಗಿರುತ್ತೆ ಮಾಹಿತಿಯನ್ನ ಕಲೆ ಹಾಕೋದಿಕ್ಕೆ ಪೊಲೀಸರು ರೇಡ್ ಮಾಡುತ್ತಾರೆ ಕೋಟಿ ಸಿಕ್ಕರು ಪೊಲೀಸರು ಇಲ್ಲ ಅಂತ ಇರೋದು ಯಾಕೆ ದುಡ್ಡು ಸಿಕ್ಕಿದೆ ಸಿಕ್ಕೇ ಇಲ್ಲ ಅಂತ ಉಪ್ಪಾರಪೇಟೆ ಪೊಲೀಸರ ದಾಳಿ ವೇಳೆ ಕೋಟಿ ಹಣ ಪತ್ತೆಯಾಗಿದೆ ಆದ್ರೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸಿಕ್ಕರು ಕೂಡ ಇಲ್ಲ ಇಲ್ಲ ಅಂತ ಹೇಳ್ತಾ ಇರೋದು ಯಾಕೆ ಹಾಗಾದ್ರೆ ಪೊಲೀಸರು ಅಸಲಿಗೆ ಸಿಕ್ಕ ಹಣದ ಮೊತ್ತ ಎಷ್ಟು ಹಣ ಯಾರದ್ದು ಪೊಲೀಸರು ಅದನ್ನ ಬಚಾವ್ ಮಾಡಕ್ ನೋಡ್ತಾ ಇದ್ದಾರೆ ಅಂದ್ರೆ ಅನುಮಾನ ಖಂಡಿತ ಉಟ್ಕೊಳ್ಳುತ್ತೆ ಲಾಡ್ಜ್ ನಲ್ಲಿ ಸಿಕ್ಕ ಅಷ್ಟು ಹಣದ ಒಡೆಯನಾದ್ರೂ ಯಾರು ಹೇಗೆ ಬಂತು ಯಾಕೆ ಬಂತು ಯಾರ್ ತಂದ್ರು ಪೊಲೀಸರು ಯಾಕೆ ಇಲ್ಲ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಹಿಂಗಾದಾಗ ಸರ್ವೆ ಸಾಮಾನ್ಯ ಎಲ್ರಿಗೂ ಡೌಟ್ ಹುಟ್ಕೊಳ್ಳುತ್ತೆ ಸಿಬ್ಬಂದಿ ನೋಡಿದ್ದಾರೆ ದಂಗಾಗಿದ್ದಾರೆ ಹಣ ಕಂತೆ ಕಂತೆ ನೋಟ್ಗಳನ್ನ ನೋಡಿದ್ದಾರೆ ಆದ್ರೂ ಉಪ್ಪಾರಪೇಟೆ ಪೊಲೀಸರು ಇಲ್ಲ ಯಾವ ಹಣನೂ ಸಿಕ್ಕಿಲ್ಲ ಅಂತ ಹೇಳ್ತಿದ್ದಾರೆ ಯಾಕೆ ಯಾರನ್ ಸೇಫ್ ಮಾಡ್ತಿದ್ದಾರೆ ಹಾಗಾದ್ರೆ ಪೊಲೀಸನವರು ಪೊಲೀಸ್ ಅವರೇ ಇಲ್ಲ ಅಂತ ಉಲ್ಟಾ ಹೊಡಿತಾ ಇದ್ದಾರೆ ಅಂದಾಗ ಯಾರಾದ್ರೂ ಘಟಾನುಘಟಿಗಳ ಹಣನ ಈ ತರದ ಒಂದು ಪ್ರಶ್ನೆ ಅಂತೂ ಖಂಡಿತ ಉದ್ಭವವಾಗತ್ತೆ ಯಾಕಂದ್ರೆ ನಾನು ಹೇಳ್ದಂಗೆ ಒಂದ್ ಲಕ್ಷ ಎರಡ್ ಲಕ್ಷ ಹಾಳಾಗ್ ಹೋಗ್ಲಿ ಒಂದ್ ಐವತ್ ಲಕ್ಷನೂ ಅಲ್ಲ ಅಲ್ಲಿ ಸಿಕ್ಕಿರೋದು ಕೋಟಿ ಕೋಟಿ ಹಣ ಆ ಹಣದ ಒಡೆಯ ಯಾರು ಗೊತ್ತಿಲ್ಲ ಹೇಗ್ ಬಂತು ಗೊತ್ತಿಲ್ಲ ಸಿಬ್ಬಂದಿಗಳಿಗೆ ವಿಚಾರ ಗೊತ್ತಿಲ್ಲ ಸಿಬ್ಬಂದಿಗಳಿಗೆ ಗಾಬರಿಯಾಗಿ ಹೋಗಿದ್ದಾರೆ ಹಣ ನೋಡಿ ಅವ್ರಿಗೊಂದ್ಸಲ ಅನ್ಸಿರುತ್ತೆ ಯಾರು ತಂದಿರ್ಬೋದು ಹೆಂಗ್ ಬಂತು ನಮ್ ಲಾಡ್ಜಲ್ಲೇ ಇತ್ತ ಇಷ್ಟೊಂದು ಹಣ ಅಂತ ಇಲ್ಲಿ ಪೊಲೀಸ್ನವ್ರು ಹೋಗಿ ರೇಡ್ ಕೂಡ ಮಾಡಿದ್ದಾರೆ ಅವ್ರಿಗೆ ಮಾಹಿತಿ ಹೆಂಗ್ ಸಿಕ್ತು ಗೊತ್ತಿಲ್ಲ ಬಟ್ ಈಗ ಹೇಳ್ತಾ ಇರೋದು ದಾಳಿನೇ ಮಾಡಿಲ್ಲ ಅಂತ ಪೊಲೀಸರು ಹೇಳಿಕೆ ಕೊಡ್ತಾ ಇರೋದು ಬಟ್ ಸಿಬ್ಬಂದಿ ಹೇಳ್ತಾ ಇರೋದು ಪೊಲೀಸರು ಬಂದು ರೇಡ್ ಮಾಡಿದ್ರು ಇಲ್ಲಿ ಯಾರು ಕಳ್ಳ ಪೊಲೀಸ್ ಆಟ ಆಗ್ತಿದ್ಯಾ ಹಾಗಾದ್ರೆ ಇಲ್ಲಿ ರೇಡ್ ಆಗಿರೋ ಬಗ್ಗೆ ಆ ಖಾಸಗಿ ಲಾಡ್ಜ್ನ ಸಿಬ್ಬಂದಿ ಬಾಯಿ ಬಿಟ್ಟಿದ್ದಾರೆ ಈ ಪೊಲೀಸರ ನಡೆ ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ ಸಿಬ್ಬಂದಿ ರೇಡ್ ಮಾಡಿದ್ದಾರೆ ಅಂತಿದ್ದಾರೆ ಪೊಲೀಸರು ಇಲ್ಲ ಅಂತಿದ್ದಾರೆ ಇಲ್ಲಿ ಯಾರು ಪೊಲೀಸರು ಯಾರು ಕಳ್ಳ ಅನ್ನೋದೇ ಗೊತ್ತಾಗಲ್ಲ ಹಿಂಗಾದಾಗ ಕೋಟಿ ಕೋಟಿ ಸಿಕ್ಕಿರೋದು ಹೌದು ಸಿಬ್ಬಂದಿ ತನ್ನ ಕಣ್ಣಿಂದ ನೋಡಿರೋದು ಹೌದು ಅವ್ರು ಹೇಳಿದ್ದಾರೆ ರೇಡ್ ಆಗಿದೆ ಕೋಟಿ ಕೋಟಿ ಸಿಕ್ಕಿದೆ ಯಾರ್ದು ಗೊತ್ತಿಲ್ಲ ಹೇಗ್ ಬಂತು ಗೊತ್ತಿಲ್ಲ ನಾವೇ ಗಾಬರಿ ಆಗಿ ಹೋದ್ವಿ ಆ ದುಡ್ಡು ನೋಡಿ ಅಂತ ಆದ್ರೆ ಪೊಲೀಸರು ಮಾತ್ರ ಏನ್ ಹೇಳ್ತಿದ್ದಾರೆ ನಮಗ್ ಸಿಕ್ಕೇ ಇಲ್ಲ ನಾವು ರೇಡೇ ಮಾಡಿಲ್ಲ ಅಂತ ಯಾವುದು ಹಾಗಾದ್ರೆ ಸತ್ಯ ಯಾವುದು ಹಾಗಾದ್ರೆ ಸುಳ್ಳು ಪೊಲೀಸರು ಸುಳ್ಳು ಹೇಳ್ತಿದಾರ ಸಿಬ್ಬಂದಿ ಸುಳ್ಳು ಹೇಳ್ತಿದಾರ ಪಾಪ ಸಿಬ್ಬಂದಿ ಯಾಕೆ ಕೋಟಿ ಕೋಟಿ ರೂಪಾಯಿ ಬಂತು ಅಂತ ಸುಳ್ಳು ಹೇಳ್ತಾರೆ ಅದು ಅವರದ್ದೇ ಲಾಡ್ಜ್ನಲ್ಲಿ
ಎಷ್ಟೋ ಜನ ಸಿಕ್ಕರು ನಮಗೆ ಗೊತ್ತಿಲ್ಲ ಅನ್ನೋರೇ ಹೆಚ್ಚು ಬಟ್ ಇಲ್ಲಿ ರೇಡ್ ಆಗಿರೋ ಬಗ್ಗೆ ಬಾಯಿ ಬಿಟ್ಟಿದ್ದಾರೆ ಲಾಡ್ಜ್ ನ ಸಿಬ್ಬಂದಿ ಇಲ್ಲಿ ನೋಡಿದ್ರೆ ಪೊಲೀಸರು ಉಲ್ಟಾ ಹೊಡಿತಾ ಇದ್ದಾರೆ ನಾವು ಆ ಲಾಡ್ಜ್ಗೂ ನಾವು ಹೋಗಿಲ್ಲ ಎಲ್ಲೋ ನಾವು ರೇಡ್ ಮಾಡಿಲ್ಲ ಅಂತ ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ ಈ ಒಂದು ವಿಚಾರ ಪೊಲೀಸರು ಹೋಗಿ ರೇಡ್ ಮಾಡಿದ್ರು ಕೂಡ ದೂರು ದಾಖಲಿಸಿಲ್ಲ ಅದು ಈಗ ಅನುಮಾನಕ್ಕೆ ಮತ್ತಷ್ಟು ಪುಷ್ಟಿ ಕೊಡ್ತಾ ಇದೆ ಹಣ ಕಾಣೆ ಅಂತ ಇನ್ನೂ ಯಾರು ದೂರು ಕೊಟ್ಟಿಲ್ಲ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂಡ ದೂರು ದಾಖಲಾಗಿಲ್ಲ ಪೊಲೀಸರು ದೂರು ದಾಖಲು ಮಾಡ್ಕೊಂಡಿಲ್ಲ ಹಣ ನಂದೆ ಅಂತ ಒಪ್ಪಿಕೊಳ್ಳೋದಿಕ್ಕೆ ಯಾವ ವ್ಯಕ್ತಿಯು ಮುಂದೆ ಬರ್ತಾ ಇಲ್ಲ ಯಾಕೆ ಇಲ್ಲಿ ಕಣ್ಣಾ ಮುಚ್ಚಾಲೆ ಆಟ ಯಾರು ಯಾರು ನಡುವೆ ನಡೀತಾ ಇದೆ ಪೊಲೀಸರು ಇನ್ ಕೇಸ್ ಸ್ವಯಂ ಪ್ರೇರಿತರಾಗಾದ್ರು ದೂರು ದಾಖಲು ಮಾಡ್ಕೋಬೇಕು ಸುಮಟ ಕೇಸ್ ಅಂತ ಹಾಕೋಬೇಕು ಅದು ಇಲ್ಲ ಇತಾ ಈ ಕೋಟ್ ಕೋಟಿ ಹಣ ಕಳ್ಕೊಂಡವರು ಯಾರು ಅಂತಾನೂ ಗೊತ್ತಿಲ್ಲ ಅವರು ಬಂದು ಈ ತರ ಲಾಡ್ಜ್ ಅಲ್ಲಿ ನಾನು ಹಣ ಕಳ್ಕೊಂಡೆ ಅಂತ ದೂರು ಕೊಟ್ಟವರು ಇಲ್ಲ ಲಾಡ್ಜ್ ಗೆ ಹೋಗಿ ವಿಚಾರಿಸಿನೂ ಇಲ್ಲ ಕೋಟಿ ಕೋಟಿ ಹಣ ನಮ್ಮದು ಕಾಣಿಯಾಗಿದೆ ಅಂತ ಹಾಗಾದ್ರೆ ಯಾರ ಹಣ ಇದು ಅಲ್ಲಿ ಸಿಕ್ಕಂತ ಕೋಟಿ ಕೋಟಿ ಹಣದ ವಾರಸುದಾರ ಯಾರು ಒಡೆಯ ಯಾರು ಪೊಲೀಸರು ಯಾಕೆ ಇಷ್ಟೊಂದು ಸಸ್ಪೆನ್ಸ್ ಮೇಂಟೇನ್ ಮಾಡ್ತಾ ಇದ್ದಾರೆ ಯಾರನ್ನಾರು ಬಚಾವ್ ಮಾಡ್ತಿದಾರಾ ಸುಮೋಟೋ ಕೇಸ್ ಇಲ್ಲ ಒಬ್ಬ ವ್ಯಕ್ತಿ ಪೊಲೀಸ್ ಸ್ಟೇಷನ್ ಗೆ ಬಂದಿಲ್ಲ ಇದೆಲ್ಲ ನೋಡಿದ್ರೆ ಯಾವುದೋ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ನೋಡ್ತಿದೀವೇನೋ ಅನ್ನೋ ತರ ಫೀಲ್ ಬರುತ್ತೆ ಈ ತರದ ವಿಚಾರಗಳು ನೋಡಿದಾಗ ನೀವು ಸಿಸಿ ಕ್ಯಾಮೆರಾದ ವಿಜುವಲ್ಸ್ ನೋಡ್ತಾ ಇದೀರಾ ಇದು ಆಕಾಶಕ್ಕೆ ಲಾಡ್ಜ್ ಇಂದ ಕ್ಯಾಪ್ಚರ್ ಆದಂತಹ ಅಂದ್ರೆ ಅಕ್ಕಪಕ್ಕ ಮುಂಭಾಗದಲ್ಲಿ ಕ್ಯಾಪ್ಚರ್ ಆದಂತಹ ಫುಟೇಜ್ ಅಲ್ಲಿ ಒಬ್ಬರು ಪೊಲೀಸ್ ಬೈಕ್ ನಲ್ಲಿ ಹತ್ತು ಕೂತ್ಕೊಂಡು ಹೋದ್ರು ಅದನ್ನ ನೀವು ಗಮನಿಸಬಹುದು ಸುಕ್ಕ ಸುಮ್ಮನೆ ಬರ್ತಾರ ಪೊಲೀಸ್ ಏನಂದ್ರು ನಾವು ಹೋಗೇ ಇಲ್ಲ ರೇಡೆ ಮಾಡಿಲ್ಲ ಅಂದ್ರು ಸುಮ್ ಸುಮ್ನೆ ಬರಕ್ ಪೊಲೀಸ್ಗೆ ಏನ್ ಮಾಡಕ್ ಕೆಲ್ಸ ಇರಲ್ವಾ ಅಲ್ಲಿ ನೋಡಿ ರೋಡ್ ಕ್ರಾಸ್ ಮಾಡ್ತಾರೆ ಅವ್ರ ಬೈಕ್ ತಗೋತಾರೆ ಮುಂದೆ ಹೋಗ್ತಾರೆ ಹಾಗಾದ್ರೆ ಆ ಲಾಡ್ಜ್ ನಲ್ಲಿ ಸಿಕ್ಕಿದ್ದು ಹವಾಲಾ ಹಣನ ಹವಾಲಾ ಮೂಲಕ ಭಾರತಕ್ಕೆ ಬಂತ ಕೋಟಿ ಕೋಟಿ ದುಡ್ಡು ಹಣದ ಮೂಲದ ಬಗ್ಗೆ ಹತ್ತು ಹಲವು ಅನುಮಾನ ಹುಟ್ಟಿಕೊಳ್ತಾ ಇದೆ ಗಾಂಧಿನಗರ ಲಾಡ್ಜ್ ನಲ್ಲಿ ಸಿಕ್ಕಿದ್ದು ಹವಾಲಾ ಹಣನ ಹಾಗಾದ್ರೆ ಭಾರತಕ್ಕೆ ಹವಾಲಾ ಮೂಲಕ ಹಣ ಬರ್ತಾ ಇದೆಯಾ ಕೋಟಿ ಕೋಟಿ ಹಣ ಬರ್ತಿದ್ಯಾ ಅದ್ ತಂದವರಾದ್ರೂ ಯಾರಂತ ಬೇಕಲ್ಲ ತಲುಪಿಸಿದವ್ರು ಯಾರು ಬೇಕಲ್ಲ ಹಣದ ಮೂಲದ ಬಗ್ಗೆ ಹತ್ತಾರು ಅನುಮಾನಗಳು ಹುಟ್ಕೊಳ್ತಾ ಇದೆ ಒಡೆಯನ ಅಡ್ರೆಸ್ ಇಲ್ಲ ರೇಡ್ ಆಗಿದ್ರು ಆಗಿಲ್ಲ ಅಂತಾರೆ ಸುಮೋಟ ಕೇಸ್ ಇಲ್ಲ ಯಾರು ಕಳ್ಕೊಂಡವರು ಬಂದಿಲ್ಲ ಅಂದಾಗ ಅನುಮಾನ ಹುಟ್ಟತ್ತೆ ಇದು ಹವಾಲಾ ಮೂಲಕ ಬಂದ ಹಣನ ಹವಾಲಾ ಹಣ ಅಂತ ಶಂಕೆ ವ್ಯಕ್ತವಾಗ್ತಾ ಇದೆ ಗಾಂಧಿನಗರದ ಲಾಡ್ಜ್ ನಲ್ಲಿ ಹಾಗಾದ್ರೆ ಹವಾಲಾ ದಂಧೆಯ ಹಣ ಪತ್ತೆಯಾಗಿತ್ತ ನೋಡಿ ಒಂದು ಲಾಡ್ಜ್ ನಲ್ಲಿ ಸಿಕ್ಕಿದಂತಹ ಹಣ ನೂರಾರು ಪ್ರಶ್ನೆಗಳನ್ನ ಹುಟ್ಕೊಳ್ತಾ ಇದೆ ಹಣದ ವಿಚಾರವಾಗಿ ಪೊಲೀಸರು ಹಾಗಾದ್ರೆ ಯಾಕೆ ಇಲ್ಲಿ ಇಷ್ಟೆಲ್ಲ ನಾಟಕ ಮಾಡ್ತಿದ್ದಾರೆ ಈಗಾಗ್ಲೇ ನಾನು ಹೇಳ್ದಂಗೆ ಈ ವಿಚಾರವನ್ನ ನೋಡ್ತಾ ಇದ್ರೆ ಯಾವುದೋ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿನೇ ಕಣ್ಮುಂದೆ ಬಂದಂಗೆ ಅನಿಸ್ತಾ ಇದೆ ಹಾಗಾದ್ರೆ ನಿಜಕ್ಕೂ ದುಡ್ಡು ಯಾರ್ದು ಎಲ್ಲಿಂದ ಬಂತು ಆ ಕಲಬುರಗಿ ಮೂಲದ ವ್ಯಕ್ತಿ ಯಾರು ಅಂತ ನೋಡಿ ಅಲ್ಲಿ ಪೊಲೀಸ್ ಜೀಪ್ ಕೂಡ ಬರ್ತಾ ಇದೆ ನೀವು ಆ ವಿಜುವಲ್ಸ್ ನ ನೋಡ್ತಾ ಇದ್ರೆ ಸಿಸಿ ಟಿವಿ ವಿಜುವಲ್ಸ್ ಗೊತ್ತಾಗತ್ತೆ ಪೊಲೀಸ್ ಜೀಪ್ ಕೂಡ ಬರ್ತಾ ಇದೆ ಪೊಲೀಸರು ನೋಡಿದ್ರೆ ನಮಗೋದಕ್ಕೂ ಸಂಬಂಧನೇ ಇಲ್ಲ ಅಂತ ಹೇಳ್ತಾರೆ ಮೊದ್ಲು ಒಬ್ರು ಬರ್ತಾರೆ ಮೋಸ್ಟ್ಲಿ ಅವ್ರು ಕಾನ್ಸ್ಟೇಬಲ್ ಅನ್ಸುತ್ತೆ ಒಂದ್ ವೆಹಿಕಲ್ ಅಲ್ಲಿ ಬರ್ತಾರೆ ಈಗ ಅವ್ರು ಹೆಂಗೆ ಅಲ್ಲಿ ಜೀಪ್ ನಿಲ್ಸಿ ಇಳಿತಾ ಇದಾರಲ್ಲ ಅದೇ ಪ್ಲೇಸ್ ಅಲ್ಲಿ ಮೊದ್ಲು ಒಬ್ರು ಬರ್ತಾರೆ ಕಾನ್ಸ್ಟೇಬಲ್ ಅವ್ರು ಬಂದ್ ಹೋದ ನಂತರ ಜೀಪ್ ಬರತ್ತೆ ಅಂದ್ರೆ ವಿಚಾರ ಗೊತ್ತಿದ್ರು ಗೊತ್ತಿಲ್ದೆ ಇರೋ ತರ ಕಣ್ಣ ಮುಚ್ಚಾಲೆ ಆಟ ಯಾಕೆ ನಡೀತಾ ಇದೆ ಇಲ್ಲೇ ಕಳ್ಳ ಪೊಲೀಸ್ ಆಟ ನಡೆಸ್ತಾ ಇದಾರೆ ಪೊಲೀಸ್ರೆ ನೋಡಿ ಮೊದ್ಲು ಒಬ್ರು ಪೊಲೀಸ್ ಬರ್ತಾರೆ ಅವ್ರದೇ ಓನ್ ಗಾಡಿಲಿ ಬಂದಿದ್ದಾರೆ ಬೈಕ್ ನಲ್ಲಿ ಅಲ್ಲಿಂದ ಹೋಗ್ತಾರೆ ಅದಾದ ನಂತರ ಜೀಪ್ ಅಲ್ಲಿ ಪೊಲೀಸರು ಬರ್ತಾರೆ ಬೈಕ್ ಅಲ್ಲಿ ಎತ್ಕೊಂಡು ಹೋಗಕ್ ಆಗಲ್ವಲ್ಲ ಕೋಟಿ ಕೋಟಿ ಹಣ ಸೊ ಹಂಗಾಗಿ ರೇಡ್ ಮಾಡ್ಕೊಂಡು ಹೋಗ್ತಾರೆ ಜೀಪ್ ಅಲ್ಲಿ ಬಂದು ಇಲ್ಲಿ ಹೇಳ್ತಾರೆ ಹಣನೇ ಸಿಕ್ಕಿಲ್ಲ ನಾವು ರೇಡೇ ಮಾಡಿಲ್ಲ ಅಂತ ಸಿಸಿ ಟಿವಿ ಅಲ್ಲಿ ಇರೋದು ಏನು ಹಾಗಾದ್ರೆ
ರಾಜಕಾರಣಿ ಲಿಂಕ್ ಸುದ್ದಿಯೇ ಫುಲ್ ಸೈಲೆಂಟ್ ಪ್ರಭಾವ ಬಳಸಿ ಕೇಸ್ ಕ್ಲೋಸ್ ಮಾಡಿಸಿದ್ರ ಹಾಗಾದ್ರೆ ಅಪ್ರಭಾವಿ ತನ್ನ ಪ್ರಭಾವದಿಂದ ಬೇರೆಲ್ಲೂ ಸಿಗದ ಇನ್ಸೈಡ್ ಬ್ರೇಕಿಂಗ್ ನಮ್ಮಲ್ಲಿ ಮಾತ್ರ ರಾಜಕಾರಣಿಯ ಲಿಂಕ್ ಸುದ್ದಿಯೇ ಫುಲ್ ಸೈಲೆಂಟ್ ಪ್ರಭಾವವನ್ನ ಬಳಸಿ ಕೇಸ್ ಕ್ಲೋಸ್ ಕೇಸೇ ಇಲ್ಲ ಹಣನೇ ಸಿಕ್ಕಿಲ್ಲ ಈ ತರ ಮಾಡ್ಕೊಂಡ್ರ ಹಾಗಾದ್ರೆ ಬೇರೆಲ್ಲೂ ಸಿಗಲ್ಲ ನಿಮಗೆ ಈ ಇನ್ಸೈಡ್ ಬ್ರೇಕಿಂಗ್ ನಮ್ಮಲ್ಲಿ ಮಾತ್ರ ಹವಾಲಾದಿಂದ ಬಂದ ಹಣನ ಹಾಗಾದ್ರೆ ಈ ಹವಾಲಾ ಹಣವನ್ನ ರಾಜಕಾರಣಿಗೆ ತಲುಪಿಸೋದಕ್ಕೆ ಕಲಬುರ್ಗಿ ಮೂಲದ ವ್ಯಕ್ತಿ ಇಲ್ಲಿ ಮಧ್ಯಸ್ಥಿಕೆಯನ್ನ ವಹಿಸಿದ್ನ ಸಾಕಷ್ಟು ಅನುಮಾನ ಅಂತ ಹುಟ್ಕೊಳ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಪಡೆದುಕೊಳ್ಳೋಣ. ಪ್ರತಿನಿಧಿ ವೆಂಕಟೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ವೆಂಕಟೇಶ್, ನಿಜಕ್ಕೂ ಈ ಒಂದು ವಿಚಾರ ನನಗೆ ಯಾವುದೋ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ನೋಡ್ತಾ ಇದೀನ ಅನ್ನುವಂತಹ ಅನುಭವವನ್ನ ಕೊಡ್ತಾ ಇದೆ. ಅಲ್ಲಿ ನೋಡಿದ್ರೆ ಲಾಡ್ಜ್ ಅಲ್ಲಿ ಹಣ ಇತ್ತು ಅಂತ ಸಿಬ್ಬಂದಿ ಹೇಳ್ತಾರೆ, ಪೊಲೀಸರೇ ಇಲ್ಲ ಅಂತಿದ್ದಾರೆ, ಇಲ್ಲಿ ಯಾರು ಕಳ್ಳರು ಯಾರು ಪೊಲೀಸ್ ಅಂತ. ನಿಜ ಪವಿತ್ರ, ಯಾಕಂತ ಹೇಳಿದ್ರೆ ಏನು ಒಂದು ನೋಟ್ ಬ್ಯಾನ್ ಆದಂತ ಸಂದರ್ಭದಲ್ಲಿ ನಂತರದ ದಿನಗಳಲ್ಲೂ ಕೂಡ ಸಾಕಷ್ಟು ಹವಾಲಾ ಹಣಗಳು ಅಂದ್ರೆ ನೋಟ್ ಅನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳುವಂತಹ ಒಂದು ದಂಧೆ ಕೂಡ ಸಾಕಷ್ಟು ಸಾಕ್ತಾ ಇತ್ತು. ಪೊಲೀಸರು ಕೂಡ ಅದರ ಬಗ್ಗೆ ಬೆನ್ ಬಿದ್ದು ಸಾಕಷ್ಟು ಪ್ರಕರಣಗಳನ್ನು ಕೂಡ ಬೆಚ್ಚಿದ್ರು. ಸೊ ಇವತ್ತು ನಾವು ಒಳಕ್ಕೆ ಕೊಟ್ಟಿರುವಂತಹ ಒಂದು ಸ್ಟೋರಿ ಅಂತ ಹೇಳಿದ್ರು ಕೂಡ ನಿಜಕ್ಕೂ ತಪ್ಪಾಗ್ಲಾರ್ದು ಅಂತಾನೆ ಹೇಳ್ಬೋದು. ಅದೇ ರೀತಿ ನೀವು ಹೇಳದಂಗೆ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ತರನೇ ಇದೆ ಅಂತ ಹೇಳ್ಬೋದು. ಅಂತ ಹೇಳಿದ್ರೆ ಕಳೆದ ಎರಡು ದಿನಗಳ ಹಿಂದೆ ಒಬ್ಬ ಗುಲ್ಬರ್ಗ ಮೂಲದ ವ್ಯಕ್ತಿ ಕೂಡ ಅದೇ ಒಂದು ಸರಸ್ವತಿ ಲಾಡ್ಜ್ ಗಾಂಧಿನಗರದಲ್ಲಿರುವಂತಹ ಒಂದು ಲಾಡ್ಜ್ ನಲ್ಲಿ ಕೂಡ ರೂಮ್ ಅನ್ನು ಬುಕ್ ಮಾಡ್ಕೊಂಡಿರ್ತಾನೆ. ಸೊ ಬುಕ್ ಮಾಡ್ಕೊಂಡಂತ ಸಂದರ್ಭದಲ್ಲಿ ಆತ ಸಾಕಷ್ಟು ಹಣವನ್ನ ಅಂದ್ರೆ ಕೋಟಿ ಕೋಟಿ ಲೆಕ್ಕದಲ್ಲಿ ಹಣವನ್ನ ತಂದಿದ್ದಾನೆ ಅಂತ ಹೇಳುವ ಒಂದು ಮಾಹಿತಿ ಪೊಲೀಸರಿಗೆ ಲಭ್ಯ ಆಗುತ್ತೆ ಅಂತ ಹೇಳಿ ತಿಳಿದು ಬಂದಿರುವಂತದ್ದು. ಪೊಲೀಸರು ಬಂದು ಅದನ್ನ ಪರಿಶೀಲನೆ ಮಾಡಿರುವಂತಹ ಎಲ್ಲಾ ಸಿಸಿಟಿವಿಗಳು ಕೂಡ ನಮ್ಮ ರಾಜ್ ನ್ಯೂಸ್ಗೆ ಲಭ್ಯವಾಗಿದೆ. ಸೊ ಆ ಒಂದು ಸಿಸಿಟಿವಿ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ರೆ ಸುಮಾರು ಬಂದಂತಹ ಪೊಲೀಸ್ನವರು ಸುಮಾರು 8-10 ಜನ ಬಂದಂತಹ ಪೊಲೀಸ್ನವರು ಕೂಡ ಲಾಡ್ಜ್ನ ಒಳಗಡೆ ಹೋಗಿ ಸುಮಾರು 1 ಗಂಟೆಗಳ ಕಾಲ ಸುಮಾರು 222 ಲಾಡ್ಜ್ನ ಇರುವಂತಹ ರೂಮ್ಗಳನ್ನು ಕೂಡ ಪರಿಶೀಲನೆ ಮಾಡ್ತಾರೆ. ಎಲ್ಲ ಸುಮಾರು 1-1.5 ಗಂಟೆಗಳ ಕಾಲ ಅಷ್ಟು ಪರಿಶೀಲನೆಯನ್ನು ಮಾಡ್ತಾರೆ. ಪರಿಶೀಲನೆ ಮಾಡಿ ಬಂದಂತ ಸಂದರ್ಭದಲ್ಲಿ ಅದು ವಾಪಸ್ ಹೋಗಿದ್ದಾರೆ ಅಂತ ಹೇಳುವಂತದ್ದು. ಅಂದ್ರೆ ಅಲ್ಲಿ ಇದು ಬಂದಿದ್ದಂತಹ ವ್ಯಕ್ತಿ ಬಳಿ ಸಾಕಷ್ಟು ಕೋಟಿ ಕೋಟಿ ಹಣ ಇತ್ತು ಅನ್ನುವಂತ ಒಂದು ಮಾಹಿತಿಯನ್ನು ಕೂಡ ಪಡೆದುಕೊಂಡು ಬಂದಿರುವಂತದ್ದು. ಸೊ ಈ ಬಗ್ಗೆ ಕೇಳಿದ್ರೆ ಪೊಲೀಸರು ಕೂಡ ಯಾವುದೇ ರೀತಿಯಾದಂತ ಅಂತಹ ಒಂದು ದಾಳಿ ಆಗಿರೋದು ನಿಜ ಅಂತ ಹೇಳ್ತಾ ಇದ್ದಾರೆ ಹೊರತು ಹಣದ ಮೂಲ ಹಾಗೂ ಹಣ ಯಾರಿಗೆ ಸೇರಿದ್ದು ಎಲ್ಲಿಗೆ ತಲುಪಬೇಕಾಗಿತ್ತು ಅನ್ನೋದ್ರ ಬಗ್ಗೆ ಇನ್ನು ಕೂಡ ಮಾಹಿತಿಗಳು ಬಿಟ್ಕೊಡ್ತಾ ಇಲ್ಲ. ಇನ್ನು ಲಾಡ್ಜ್ನ ಮಾಲೀಕರು ಕೂಡ ಪೊಲೀಸ್ನವರು ಬಂದಿದ್ರು. ಸೊ ಅವರ ಒಂದು ಪರಿಶೀಲನೆಗೆ ನಾವು ಕೋಪರೇಟ್ ಇದೀವಿ. ಸುಮಾರು 1 ಗಂಟೆಗಳ ಕಾಲ ನಿರಂತರವಾಗಿ ಇದ್ದಂತಹ ಒಂದು ಲಾಡ್ಜ್ ನಲ್ಲಿ ಇದ್ದಂತ ಏನೊಂದು ರೂಮ್ ಗಳಲ್ಲಿ ವಾಸ ಮಾಡ್ತಾ ಇದ್ರು. ಎಲ್ಲಾ ಗೆಸ್ಟ್ ಗಳನ್ನು ಕೂಡ ಅವರು ಪರಿಶೀಲನೆಗೆ ಏನು ಒಳಪಡಿಸಿದ್ರು. ಆ ಸಂದರ್ಭದಲ್ಲಿ ಎಲ್ಲರೂ ಕೋಪರೇಟ್ ಮಾಡಿದ್ದಾರೆ. ಯಾವುದೇ ರೀತಿಯಾದಂತ ಒಂದು ತಂಟೆ ತಕರಾರು ಕೂಡ ಇದ್ದಿಲ್ಲ ಅಂತ ಹೇಳಿ ಲಾಡ್ಜ್ ನಲ್ಲಿ ಇದ್ದ ಲಾಡ್ಜ್ನ ಮಾಲೀಕರು ಉಸ್ತುವಾರಿ ವಹಿಸಿಕೊಂಡಿದ್ದಂತವ್ರು ಕೂಡ ಹೇಳಿರುವಂತದ್ದು. ಇನ್ನು ಈ ಎಲ್ಲಾ ಘಟನೆಗಳನ್ನ ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಹಣವನ್ನ ಪಡೆದಂತಹ ಏನು ಹಣವನ್ನ ತಂದಿದ್ದಲ್ಲ ವ್ಯಕ್ತಿ, ಈ ವ್ಯಕ್ತಿ ಯಾರು, ಹಾಗಾದ್ರೆ ಈ ವ್ಯಕ್ತಿ ಯಾರಿಗೆ ಹಣವನ್ನ ತಂದು ತಲುಪಿಸುತ್ತಾ ಇದ್ದ ಒಬ್ಬ ಸ್ಥಳೀಯ ರಾಜಕಾರಣಿಗೆ ಈ ಒಂದು ಹಣವನ್ನ ತಲುಪಬೇಕು ಅಂತ ಹೇಳಿ ಗೊತ್ತಾಗ್ತಿಲ್ಲ. ಅಂದ್ರೆ ಕೇವಲ 2 ಕೋಟಿ ರೂಪಾಯಿ ಅಷ್ಟಿಗೆ ಮಾತ್ರನೇ ಈ ಒಂದು ರಾಜಕಾರಣಿ ಮಾಡ್ಕೊಂಡಿದ್ರ ಅನ್ನುವಂತಹದ್ದು ಕೂಡ ಇಲ್ಲಿ ಅನುಮಾನಕ್ಕೆ ಮೂಡುತ್ತೆ. ಅಂದ್ರೆ ರಾಜಕಾರಣಿಗಳ ಎರಡನೇ ಒಂದು ಸ್ಟೇಟ್ ಲೀಡರ್ ಗಳೇನಿರ್ತಾರೆ ಅವರ ಮುಖಾಂತರ ಏನಾದ್ರು ಹಣವನ್ನ ಬೇರೆ ಯಾರಿಗಾದ್ರೂ ತಲುಪಿಸಬೇಕಾ ಅನ್ನುವಂತಹದ್ದು ಕೂಡ ಇಲ್ಲಿ ಪ್ರಶ್ನೆಯಾಗಿ ಮೂಡ್ತಾ ಇದೆ. ಒಂದು ವೇಳೆ ಏನಾದ್ರು ಅಂತದ್ದೇ ಆಗಿದೆ, ಪೊಲೀಸ್ನವರು ಹಣವನ್ನ ಸೀಸ್ ಮಾಡಿದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಏನಿದೆ ಅದನ್ನ ಅಧಿಕೃತವಾಗಿ ಹೇಳಬೇಕಾಗಿತ್ತು, ಅಥವಾ ಈ ಹಣಕ್ಕೆ ಮೂಲ ಏನು ಅನ್ನೋದ್ರ ಬಗ್ಗೆ ಕೂಡ ಆದ್ರೆ ಹೇಳಬೇಕಾಗಿತ್ತು. ಅಂದ್ರೆ ಇದು ಯಾವ್ದನ್ನು ಕೂಡ ಡಿಸ್ಕ್ಲೋಸ್ ಮಾಡ್ತಾ ಇಲ್ಲ ಪವಿತ್ರ. ವೆಂಕಟೇಶ್, ಇಲ್ಲಿ ಒಂದು ನಮಗೂ ಅನುಮಾನ ಬರೋದು, ಈ ಕಲಬುರ್ಗಿ ವ್ಯಕ್ತಿ ಬಂದಿದ್ದ ಲಾಡ್ಜ್ಗೆ ಅಂತ. ನಾವು ನೋಡಿದ್ರೆ ಈಗ ಹೊರಭಾಗದಲ್ಲಿ ನಮಗೆ ಒಂದು ಸಿಸಿಟಿವಿ ಎಲ್ಲ ಗೊತ್ತಾಗೋದು, ಮೊದಲು ಒಬ್ರು ಪೊಲೀಸ್ ಬರ್ತಾರೆ, ಅದಾದ್ಮೇಲೆ ಪೊಲೀಸ್ ಜೀಪ್ ಬರುತ್ತೆ ಅಂತ. ಬಟ್ ಇಲ್ಲಿ ವ್ಯಕ್ತಿಯ ಚಲನ ವಲನ ಏನಾದ್ರೂ ಸಿಸಿಟಿವಿ ಅಲ್ಲಿ ಲಾಡ್ಜ್ ಒಳಗೆ ಹೊರಗೆ ಎಲ್ಲಾದ್ರೂ ಕ್ಯಾಪ್ಚರ್ ಆಗಿದೆಯಾ, ಅಥವಾ ಯಾರು ಅನ್ನುವಂತಹ ಸುಳಿವು ಸಿಗಬಹುದಾ ಅಂತ? ಖಂಡಿತ ಪವಿತ್ರ, ಏನಂತ ಹೇಳಿದ್ರೆ ಈ ವ್ಯಕ್ತಿ ಯಾರು, ಈಗಾಗಲೇ ಏನು ಸುಮಾರು ಜನ ಈ ಲಾಡ್ಜ್ಗೆ ಬಂದು ತಂಗಿದ್ದ ವಾಸ ಮಾಡ್ತಾ ಇದ್ದಾರೆ, ಅಂದ್ರೆ ರೂಮ್ ಅನ್ನ ಪಡ್ಕೊಂಡಿದ್ದಾರೆ ಅನ್ನಂತ ಅದು ಏನು ಬಂದಂತ ವ್ಯಕ್ತಿಯು ಕೂಡ ವ್ಯಕ್ತಿಯ ಒಂದು ವಾಸ ಆಧಾರ್ ಕಾರ್ಡ್ ಏನಿರುತ್ತೆ ಅದನ್ನ ಕೊಡ್ಬೇಕಾಗುತ್ತೆ. ಸೊ ಆ ಸಂದರ್ಭದಲ್ಲಿ ನಾವು ರಿಸೆಪ್ಷನ್ ಅಲ್ಲಿ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಅವರೊಂದು ವ್ಯಕ್ತಿಯ ಹೆಸರುಗಳನ್ನು ಕೂಡ ಹೇಳಿರುವಂತದ್ದು, ಅಂದ್ರೆ ಅಧಿಕೃತವಾಗಿ ಅದನ್ನ ನಾವು ಹೇಳೋಕಾಗಲ್ಲ ಸರ್, ಬಂದಿದ್ದಾರೆ ಅನ್ನುವಂತದ್ದು. ಸೊ ಬಂದಂತ ವ್ಯಕ್ತಿ ಏನಿದೆ ಅದು ಸಿಸಿಟಿವಿ ಅಲ್ಲಿ ಕೂಡ ಫುಟೇಜ್ ಕವರ್ ಆಗಿರುತ್ತೆ. ಆದ್ರೆ ಆ ಲಾಡ್ಜ್ನ ಮಾಲೀಕರಿಗೂ ಕೂಡ ಪೊಲೀಸರು ಏನಾದ್ರು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಅನ್ನುವಂತ ಡೌಟ್ಗಳು ಕೂಡ ಬರ್ತಾ ಇರುವಂತದ್ದು. ಅಂದ್ರೆ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಅವರು ಹೇಳ್ತಾ ಇರೋದು ಪೊಲೀಸ್ನವರ ಮುಖಾಂತರ ತಾವು ಬಂದಂತ ಸಂದರ್ಭದಲ್ಲಿ ಇನ್ನಷ್ಟು ಮಾಹಿತಿಗಳನ್ನ ನಾವು ಹಂಚ್ಕೊಳ್ತೇವೆ, ಅಥವಾ ನೀವು ನೇರವಾಗಿ ಈ ತರ ಬಂದ್ ಕೇಳಿದ್ರೆ ನಾವು ಯಾವುದೇ ರೀತಿಯಾದಂತ ಹೇಳೋದಕ್ಕೆ ಆಗೋದಿಲ್ಲ ಅಂತ ಕೂಡ ಒಂದು ಮಾಹಿತಿ. ಅಂದ್ರೆ ಇಲ್ಲಿ ಎಲ್ಲೋ ಒಂದ್ ಕಡೆ ಪೊಲೀಸ್ನವರು ಕೂಡ ಲಾಡ್ನ ಮಾಲೀಕರಿಗೆ ಇಂಥದ್ದೇ ಹೇಳಬೇಕು ಅಂತ ಹೇಳಿ ಏನಾದ್ರು ಹೇಳಿದಾರ ಅನ್ನುವಂತ ಅನುಮಾನಗಳು ಕೂಡ ಮೂಡ್ತಾ ಇದೆ. ಅಂದ್ರೆ ಈಗಾಗಲೇ ಏನ ವ್ಯಕ್ತಿ ಬಂದಿರುವಂತದ್ದು ಸಿಸಿಟಿವಿಗಳಲ್ಲಿ ಖಂಡಿತವಾಗ್ಲೂ ಕ್ಯಾಪ್ಚರ್ ಆಗಿರುತ್ತೆ.
ಸೊ ಅದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಈಗ ಒಂದು ಡಿಸ್ಕ್ಲೋಸ್ ಮಾಡಬೇಕು ಅಥವಾ ಇದನ್ನ ಪ್ರಕರಣವನ್ನ ಏನಾಗಿದೆ ಅನ್ನೋ ತಾರೀಕಿಕ ಅಂತ್ಯವನ್ನ ಹೇಳ್ತಾರ ಅಥವಾ ಎಲ್ಲಾ ರೀತಿ ಪ್ರಕರಣಗಳಲ್ಲಿ ಕೆಲವೊಂದು ರೀತಿ ಮುಚ್ಚಾಕೋ ರೀತಿ ಅದು ಆಗುತ್ತ ಅನ್ನೋದನ್ನ ನೋಡಬೇಕಾಗುತ್ತೆ ಪವಿತ್ರ ಥ್ಯಾಂಕ್ ಯು ವೆಂಕಟೇಶ್ ಮಾಹಿತಿಗಾಗಿ ಒಟ್ಟಾರೆ ಈ ಒಂದು ಸ್ಟೋರಿ ಏನಿದೆ ಬೇರೆ ಒಂದು ಲಿಂಕ್ ಅನ್ನು ಪಡೆದುಕೊಳ್ಳತಾ ಹೋಗ್ತಾ ಇದೆ ಆ ವ್ಯಕ್ತಿ ಯಾರು ಪೊಲೀಸರು ಯಾಕ ಸುಳ್ಳು ಹೇಳಿದ್ರು ನಿಜಕ್ಕೂ ರಾಜಕಾರಣಿಗೆ ತಲುಪಬೇಕಾಗಿದ್ದ ಹವಾಲಾ ಹಣನ ಅದು ಆ ಹವಾಲಾ ಹಣ ಹೇಗೆ ಬಂತು ಎಲ್ಲಾ ವಿಚಾರಗಳು ಕೂಡ ಒಂದೊಂದಾಗಿ ಬೆಳಕಿಗೆ ಬರಬೇಕು ನೋಡೋಣ ಈ ವಿಚಾರ ಎಲ್ಲಿಗೆ ಹೋಗಿ ತಲುಪುತ್ತೆ ಪೊಲೀಸರಂತೂ ಸದ್ಯಕ್ಕೆ ಗಪ್ಚುಪ್ಪ ಆಗಿದ್ದಾರೆ ಅವರೇ ಬಾಯಿ ಬಿಡಬೇಕು ಏನು ಎತ್ತ ಅಂತ